ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ, ನಮ್ಮ ಹಿರಿಯರು ಒಂದು ಅದ್ಭುತವಾದ ಚಿಂತನೆಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಮನುಷ್ಯ ತನ್ನ ಜೀವನವನ್ನು ಆನಂದವಾಗಿ ಕಳೆಯೋದಕ್ಕೆ ವಿವೇಕ ಅನ್ನೋದು, ಅರಿವು ಅನ್ನೋದು ಬಹಳ ಮುಖ್ಯ. ಆದರೆ ಈ ವಿವೇಕ, ಈ ಅರಿವು, ಈ ಬುದ್ಧಿವಂತಿಕೆ, ಈ ಚತುರತೆ ಹುಟ್ಟಿನಿಂದ ಬರೋದಾ? ಹೌದು, ನಮ್ಮ ಪೂರ್ವ ಜನ್ಮದ ಕರ್ಮಗಳಿಗನುಸಾರವಾಗಿ ಕೆಲವೊಮ್ಮೆ ನಾವು ದಡ್ಡರಾಗಿ ಅಥವಾ ಹುಟ್ಟುತ್ತಾನೆ ನಮಗೊಂದು ಅದೊಂದು ಚತುರತೆ, ಒಂದು ವಿವೇಕ, ಒಂದು ಅರಿವು ಅನ್ನೋದು ಕೆಲವೊಮ್ಮೆ ಬಂದಿರುತ್ತೆ. ಈಗ ನಾವು ಪೂರ್ವ ಜನ್ಮದ್ದು ಬಿಟ್ಬಿಡೋಣ, ಅದು ಏನಿದೆ ಎಷ್ಟಿದೆ ಅದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಬದುಕು ವಿವೇಕದಿಂದ ಇರಬೇಕು ಅಂದರೆ ನಾವೊಂದಷ್ಟು ದಾರಿಗಳನ್ನು ಅನುಸರಿಸಬೇಕು. ಕೆಲವರ ಹಿಂದೆ ಸುತ್ತಬೇಕು, ಕೆಲವನ್ನು ಓದಬೇಕು. ಅಂದರೆ ಬುದ್ಧಿವಂತನಾಗುವುದಕ್ಕೆ ನಮ್ಮ ಹಿರಿಯರು ನಮಗೆ ಹೇಳಿದಂತಹ 5 ಅದ್ಭುತ ದಾರಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೀವು ಬುದ್ಧಿವಂತರಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಬಹುಶಃ ನಾವು ಇನ್ನಷ್ಟು ನಮ್ಮ ಬದುಕನ್ನು ನೆಮ್ಮದಿಯುತವಾಗಿಸಲು, ನಾನು ಬುದ್ಧಿವಂತಿಕೆ ಅಂದರೆ ಹಣ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ಲೋಕವನ್ನು ಅರಿತುಕೊಳ್ಳುವುದು, 4 ಜನರ ಜೊತೆ ಜಗತ್ತನ್ನು ಅರಿತುಕೊಳ್ಳುವುದು, ಲೋಕದ ವ್ಯವಹಾರವನ್ನು ಅರಿತುಕೊಳ್ಳುವುದು, ನೀವು ಸನ್ಯಾಸಿಯಾಗಿ ಸಂಸಾರಿಯಾಗಿ ಇಲ್ಲಿ ಬದುಕಲಿಕ್ಕೆ ಕನಿಷ್ಠ ಕೆಲವೊಂದು ಅರಿವು, ವಿವೇಕ ಅಥವಾ ಕೆಲವೊಂದು ಜಾಗೃತೆಯನ್ನಂತೂ ನಾವು ವಹಿಸಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ನಮ್ಮ ಹಿರಿಯರು ಹೇಳೋದು, ನೀನು ಬುದ್ಧಿವಂತನಾಗಬೇಕಂದ್ರೆ ಒಂದು ದೇಶ ಸುತ್ತು ಅಂತ ನಮ್ಮಲ್ಲಿ ಹಿರಿಯರು ಹೇಳಿದ್ದಿದೆ. ಕೆಲವೊಬ್ಬರಿಗೆ ಕೂತು ಓದಲಿಕ್ಕೆ ಆಗುವುದಿಲ್ಲ, ಅವ್ರಿಗಷ್ಟು ಪೇಷನ್ಸ್ ಇಲ್ಲ ಅಥವಾ ಅವ್ರಿಗಷ್ಟು ಅರಿವಿಲ್ಲ ಅಂದಾಗ ದೇಶ ಸುತ್ತು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಯಾಕಂದರೆ ನೀವು ದೇಶವನ್ನು ಸುತ್ತುವುದ್ರು, ಆದರೆ ನೀವು ಬೇರೆ ದೇಶಕ್ಕೆ ಹೋಗಬೇಕು ಅಂತ ಏನಿಲ್ಲ. ಬೇರೆ ಬೇರೆ ಜಾಗಗಳಿಗೆ ನೀವು ಹೋದಾಗ ಅಲ್ಲಿನ ಭಾಷೆ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಚಾರ ವಿಚಾರ, ಅಲ್ಲಿನ ರೂಢಿ ರಿವಾಜುಗಳು, ಹೀಗೆ ಅಲ್ಲಿನ ಸಂಸ್ಕೃತಿಯ ಪರಿಚಯ ನಿಮಗಾಗುತ್ತೆ. ಆ ಜನರ ವ್ಯಕ್ತಿತ್ವ, ಅವ್ರ ಜೊತೆ ಹೇಗೆ ವ್ಯವಹರಿಸಬೇಕು, ಯಾಕಂದರೆ ಲೋಕೋ ಭಿನ್ನ ರುಚಿ, ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯ ವರ್ತನೆಯನ್ನು ಜನರು ಹೊಂದಿರ್ತಾರೆ. ಹಾಗಾಗಿ ನೀನು ಬುದ್ಧಿವಂತನಾಗಬೇಕಂದ್ರೆ ಬೇರೆ ಬೇರೆ ಸ್ಥಳಗಳು, ಅದು ಬೇರೆ ದೇಶ ಇರ್ಬೋದು, ಬೇರೆ ಊರಿರ್ಬೋದು, ಬೇರೆ ನಗರ ಇರ್ಬೋದು, ಬೇರೆ ರಾಜ್ಯ ಇರ್ಬೋದು, ಅದು ಯಾವುದೇ ರೀತಿಯಲ್ಲಿ ಇರ್ಬೋದು, ನೀವು ಬೇರೆ ಬೇರೆ ದೇಶಗಳನ್ನು ಸುತ್ತಬೇಕು. ಸುತ್ತಲೇಬೇಕು ಅಂತ ಏನಿಲ್ಲ, ನಾನು ಹೇಳೋ 5 ಮಾರ್ಗದಲ್ಲಿ ಯಾವುದಾದ್ರೂ ಒಂದನ್ನಾದರೂ ನೀವು ಅನುಸರಿಸಿದ್ರೆ ನಿಮಗೆ ಈ ಜೀವಿತಾವಧಿಯಲ್ಲಿ ಒಂದಷ್ಟು ಜ್ಞಾನವನ್ನು, ಒಂದಷ್ಟು ವಿವೇಕವನ್ನು ಸಂಪಾದಿಸಿ ಮುಂದಿನ ಜನ್ಮವನ್ನು ಈ ಜನ್ಮಕ್ಕಿಂತ ಇನ್ನೊಂಚೂರು ಉತ್ತಮ ಮನುಷ್ಯನಾಗಿ ಬದುಕಲಿಕ್ಕೆ ಈ ಜನ್ಮವನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು. ಸರಿ, ದೇಶ ಸುತ್ತುವವನಿಗೆ ಜಗತ್ತಿನ ಅಥವಾ ಜನರ ವಿವಿಧ ಜನಗಳ, ವಿವಿಧ ಸಂಸ್ಕೃತಿಗಳ, ವಿವಿಧ ವ್ಯಕ್ತಿತ್ವಗಳ, ವಿವಿಧ ಭಾಷೆಗಳ, ವಿವಿಧ ರೂಢಿ ನಿಯಮಗಳನ್ನು ಅನುಭವಕ್ಕೆ ತಂದುಕೊಂಡಿರೋದ್ರಿಂದ ಅವನಿಗೊಂದಷ್ಟು ವಿವೇಕ ಅನ್ನೋದು ಆ ದೇಶವನ್ನು ಸುತ್ತುವುದರಿಂದ ಅವನಿಗೆ ಬರುತ್ತೆ, ಅವನು ಬುದ್ಧಿವಂತನಾಗ್ತಾನೆ. ಇನ್ನು ಎರಡನೇದು, ಶಾಸ್ತ್ರವನ್ನು ಚರ್ಚಿಸು. ಇದರ ಇನ್ನೊಂದು ಅರ್ಥ ಕೋಶವನ್ನು ಓದು ಅಂತ ಹೇಳ್ಬೋದು. ಈಗ ದೇಶ ಸುತ್ತಲಿಕ್ಕೆ ಆಗಲ್ಲ ಸರ್, ನಮಗಷ್ಟು ದುಡ್ಡಿಲ್ಲ ಅಥವಾ ನಮಗಷ್ಟು ಗೊತ್ತಿಲ್ಲ ಅಥವಾ ನಮಗದ್ರ ಬಗ್ಗೆ ಅರಿವಿಲ್ಲ, ನಮಗದ್ರ ಬಗ್ಗೆ ಆಸಕ್ತಿನೂ ಇಲ್ಲ. ಆದರೆ ಬೇರೆ ಏನು ಮಾಡ್ಬೋದು, ನಾನು ಕೋಶ ಓದ್ಬೋದು, ಶಾಸ್ತ್ರಗಳನ್ನು ಓದ್ಬೋದು. ನೋಡಿ, ಜಗತ್ತಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನೀವು ಗೂಗಲ್ಗೆ ಹೋದರೆ ಅಥವಾ ಪುಸ್ತಕಗಳನ್ನು ಓದಿ ಅಂದರೆ ಕೂತ ಜಾಗದಲ್ಲಿ ನೀವು ಜಗತ್ತಿನ ಬಗ್ಗೆ ತಿಳ್ಕೊಳ್ಬೋದು. ಜಗತ್ತನ್ನು ಸುತ್ತಾಡುವುದು ಒಂದು ರೀತಿ, ಆದರೆ ಕೂತ ಜಾಗದಲ್ಲಿ ಜಗತ್ತನ್ನು ತಿಳಿದುಕೊಳ್ಳುವುದು, ಓದುವುದು, ಅಧ್ಯಯನ ಮಾಡುವುದು, ಶಾಸ್ತ್ರಗಳನ್ನು. ನಮ್ಮ ಹಿರಿಯರು ಏನು ಹೇಳಿದ್ದಾರೆ, ಹಿಂದೆ ನಮ್ಮ ಜನರ ಸಂಪ್ರದಾಯ, ನಿಯಮಗಳು, ಸಮಾಜ ಹೇಗಿತ್ತು, ಜನರು ಹೇಗಿದ್ದರು, ಅವರು ಹೇಗೆ ಬದುಕ್ತಾ ಇದ್ದರು, ಅದು ಈ ದೇಶದ್ದಿರ್ಬೋದು, ಬೇರೆ ದೇಶದ್ದಿರ್ಬೋದು, ಹೀಗೆ ನಾವು ಶಾಸ್ತ್ರಗಳಲ್ಲಿ ಬಂದಂತಹ ಅಥವಾ ನಮ್ಮ ಪಂಡಿತರು, ಸಾಹಿತಿಗಳು, ಕವಿಗಳು, ನಮ್ಮ ಪೂರ್ವಜರು ಹೇಳಿ ಹೋದಂತಹ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡುವುದರಿಂದ, ಚರ್ಚೆ ಮಾಡುವುದರಿಂದ ನಾವು ಜ್ಞಾನಿಗಳಾಗಬಹುದು. ಇದು ಒಂದು, ಮೊದಲನೇದು ದೇಶ ಸುತ್ತು, ಎರಡನೇದು ಕೋಶ ಓದು ಅಂದರೆ ಶಾಸ್ತ್ರವನ್ನು ಓದು ಅಂತ. ಮೂರನೇದು ಹೇಳ್ತಾರೆ ಪಂಡಿತರ ಮಿತ್ರತ್ವ. ಪಂಡಿತರು ಅಂದರೆ ಎಲ್ಲವನ್ನು ತಿಳ್ಕೊಂಡಿರೋರು ಪಂಡಿತರು ಅಂತ ಅಲ್ಲ, ಅಥವಾ ಎಲ್ಲವನ್ನ ತಿಳ್ಕೊಂಡಿದ್ದೀನಿ ಅಂತ ಅಂದುಕೊಂಡಿರೋರು ಪಂಡಿತರು ಅಂತ ಅಲ್ಲ. ಪಂಡಿತ ಅನ್ನೋ ಪದಕ್ಕೆ ಬೇರೆಯೇ ಬಹಳ ದೀರ್ಘವಾದ ಅರ್ಥ ಇದೆ, ಬಹಳ ವಿಶಾಲವಾದ ಅರ್ಥವಿದೆ.
ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದಕ್ಕಿಂತ ಆ ತಿಳ್ಕೊಂಡ ವಿಚಾರಗಳನ್ನು ಸ್ವಯಂ ನಿಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸಿಕೊಂಡಿದ್ದೀರಾ ಮತ್ತು ನೀವು ತಿಳಿದುಕೊಂಡ ವಿಚಾರವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ನಿಮ್ಮ ಪಾತ್ರ ಏನು? ಅಯ್ಯೋ ತುಂಬ ತಿಳ್ಕೊಂಡಿದ್ದಾನೆ ಸರ್, ಆದರೆ ಯಾರ ಜೊತೆ ಮಾತಾಡಲ್ಲ ಸರ್, ಯಾರ ಜೊತೆ ಹಂಚಿಕೊಳ್ಳೋದಿಲ್ಲ. ಮತ್ತು ಅಂಥ ತಿಳುವಳಿಕೆ ತಾಂಡಿ ಏನು ಮಾಡಲಿ ಈ ಸಮಾಜಕ್ಕೆ? ಯಾರು ಜ್ಞಾನಿಗಳಿದ್ದಾರೆ, ಮಹಾತ್ಮರಿದ್ದಾರೆ, ಮಹಾನ್ ಪುರುಷರಿದ್ದಾರೆ, ತಿಳುವಳಿಕೆ ಉಳ್ಳವರಿದ್ದಾರೆ, ಅಂತಹ ಪಂಡಿತರನ್ನು ಆಚಾರ್ಯರನ್ನು ನೀವು ಸ್ನೇಹಿತರಾಗಿ ಮಾಡಿಕೊಳ್ಬೇಕು, ಗುರುಗಳಾಗಿ ಮಾಡಿಕೊಳ್ಬೇಕು, ಅಥವಾ ಅವರ ಹಿಂದೆ ಮುಂದೆ ಸುತ್ತಬೇಕು ಅಂತ. ಯಾಕಂದರೆ ನೋಡಿ, ಈಗ ಒಂದು ಹುಲಿಯ ಸ್ವಭಾವ ಏನು? ಮಾಂಸ ತಿನ್ನೋದು, ಬೇಟೆಯಾಡಿ, ಅದು ಮನುಷ್ಯ ಆಗಿರ್ಬೋದು, ಕುರಿ, ನಾಯಿ, ಬೇಕು, ಮೇಕೆ, ಏನಾದರೂ ಒಟ್ಟಿನ ಮಾಂಸ ಬೇಕು. ಮನುಷ್ಯ ಅಂದರೆ ಹುಲಿಯ ಹುಟ್ಟು ಗುಣವೇ ಮಾಂಸ ತಿನ್ನೋದು. ಆದರೆ ಹುಲಿ ಚಿಕ್ಕ ಮರಿ ಇದ್ದಾಗಲೇ ಮಿಸ್ ಆಗಿ ಕುರಿಗಳ ಜೊತೆ ಬೆಳೆಯೋಕೆ ಶುರು ಮಾಡಿಬಿಡುತ್ತೆ. ಎಲ್ಲೋ ಒಬ್ಬ ಕುರಿ ಹೊಡ್ಕೊಂಡು ಹೋಗಿದ್ದ, ಅಲ್ಲಿ ಹುಲಿ ತಾಯಿ ಎಲ್ಲ ಹೋಗಿದ್ಲು. ಆ ಹುಲಿ ಮರಿ, ಚಿಕ್ಕ ಪುಟ್ಟ ಹುಲಿ ಮರಿ, ಪುಟ್ಟ ಹುಲಿ ಮರಿ ಈ ಕುರಿಗಳ ಜೊತೆ ಸೇರ್ಕೊಂಬಿಡ್ತು. ಹಾಗೆಯೇ ಕುರಿ ಜೊತೆ ಬೆಳೆದು ಬೆಳೆದು ತಾನು ಕುರಿ ಅಂತ ಅಂದುಕೊಳ್ತು. ಅಂದರೆ ನಾವು ಯಾರು ಹಿಂದೆ ಮುಂದೆ ಸುತ್ತೀವಿ, ನಾವು ಅವರ ಒಂದು ಅಂಶವ ನಾವು ಹಾಕ್ತೀವಿ. ಅಥವಾ ಅವರೊಬ್ಬ ದುಷ್ಟನಿದ್ದರೆ ನಮ್ಮಲ್ಲೂ ಒಂದು ದುಷ್ಟತನ ಬೆಳೆಯುತ್ತೆ. ಅವರು ಪರಮ ಸಾತ್ವಿಕರಾಗಿದ್ದರೆ ನಮ್ಮಲ್ಲೂ ಆ ಸತ್ವ ಗುಣ ಬೆಳೆಯುತ್ತೆ. ಹಾಗಾಗಿ ತಿಳಿದಿರುವವರ, ಗುರುಗಳ, ಜ್ಞಾನಿಗಳ, ಪಂಡಿತರ, ಆಚಾರ್ಯರ ಸಹವಾಸ, ಮಿತ್ರತ್ವವನ್ನು ಮಾಡಿ ಅಂತ. ಇನ್ನು ಮೂರನೇದು, ಧೀರ ಹೆಂಡತಿಯನ್ನು, ಬುದ್ಧಿವಂತ ಹೆಂಡತಿಯನ್ನು ಅಥವಾ ಬುದ್ಧಿವಂತ ಗಂಡನನ್ನು ಮದುವೆಯಾಗು. ಜೀವನ ಅನ್ನೋದು ಒಂದು ದಾಂಪತ್ಯದಲ್ಲೇ ಹೆಚ್ಚು ಸಮಯ ಕಳೀತೀವಿ, ಹೌದಲ್ಲ? ಈಗ ಬಾಲ್ಯ ತೊಟ್ಟಿಲಿನಿಂದ ಬಾಲ್ಯ, ಬಾಲ್ಯದಿಂದ ಯೌವನ, ಅಬಬ ಅಂದರೆ ಒಂದು 24 ವರ್ಷದವರೆಗೂ ನಾವು ಸಿಂಗಲ್ ಆಗಿರ್ಬೋದು. ಆನಂತರ ನಮ್ಮ ಜೀವನದ ಕೊನೆಯವರೆಗೂ ಕೂಡ ನಮ್ಮ ಸಂಗಾತಿ ನಮ್ಮ ಜೊತೆ ಇರ್ತಾರಲ್ವ? ಅಕಸ್ಮಾತ್ ನೀವು ದಡ್ಡರಾದರೂ ಕೂಡ ನೀವು ಮದುವೆಯಾಗೋ ಗಂಡ ಅಥವಾ ನೀವು ಮದುವೆಯಾಗೋ ಹೆಂಡತಿ ಬುದ್ಧಿವಂತಳಾಗಿರಲಿ ಅನ್ನೋದು ನಾಲ್ಕನೇ ವಿಚಾರ. ಆ್ಯಂಡ್ ಕಡೆಯದಾಗಿ ಮಂತ್ರಿಗಳ ಪರಿಚಯ. ಇದು ನಮ್ಮ ಪೂರ್ವಜರು ಹೇಳ್ತಾ ಇರತಕ್ಕಂಥ ಬಹಳ ಮುಖ್ಯವಾದ ಸಂದೇಶ. ಈ ದೊಡ್ಡ ದೊಡ್ಡವರು, ಅವರು ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಅಥವಾ ಸೆಲೆಬ್ರಿಟಿಗಳಿರ್ಬೋದು, ಸ್ವಲ್ಪ ಪವರ್ಫುಲ್ ಆಗಿರೋ ವ್ಯಕ್ತಿತ್ವಗಳ ಪರಿಚಯ ಅಥವಾ ಅಂಥವರ ಒಡನಾಟ ನಿಮಗಿರಬೇಕು ಅಂತ. ಪಂಡಿತರ ಒಡನಾಟ ಒಂದು ಕಡೆ, ಆದರೆ ಈ ಸ್ವಲ್ಪ ಅಧಿಕಾರ ಇರತಕ್ಕಂಥವರ, ಇನ್ಫ್ಲೂಯೆನ್ಸ್ ಇರತಕ್ಕಂಥವರ ಅಥವಾ ಪವರ್ ಇರತಕ್ಕಂಥವರ ಸಹವಾಸ ಕೂಡ ನಿಮ್ಮ ಜ್ಞಾನ ಹೆಚ್ಚಾಗಲಿಕ್ಕೆ ಅಥವಾ ನಿಮ್ಮ ಬದುಕು ಸ್ವಲ್ಪ ಬಲಾಢ್ಯ ಆಗಲಿಕ್ಕೆ ಸಹಾಯ ಮಾಡುತ್ತೆ ಅಂತ, ಹೌದಲ್ವಾ? ಈಗ ನಮಗೆ ಯಾರೋ ಒಬ್ಬ ಪರಿಚಯ, ಶಾಸಕ ಪರಿಚಯ ಇದ್ದಾನೆ, ಎಮ್ ಎಲ್ ಎ ಪರಿಚಯ ಇದ್ದಾನೆ ಅಂದಾಗ ನಾವು ತಪ್ಪು ಮಾಡಲಿಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಏ ಬಿಡು, ಎಮ್ ಎಲ್ ಎ ಇದ್ದ, ನನಗೆ ಗೊತ್ತು, ಹೆಲ್ಮೆಟ್ ಹಾಕ್ಕೊಂಡು ಹೋಗೋದಿಲ್ಲ, ಪೊಲೀಸ್ನವ್ರಿಗೆ ಹೇಳಿದ್ರೆ ಎಮ್ ಎಲ್ ಎ ಫೋನ್ ಮಾಡೋಣ ಅಂತ. ಅಂದರೆ ದೊಡ್ಡವರ ಪರಿಚಯ ಇದೆಯಲ್ಲ, ಅದು ನಮ್ಗೆ ಅಹಂಕಾರ ತರಬಾರ್ದು. ಅವರು ದೊಡ್ಡವರು ಅಂದರೆ ಅವರೊಂಥರ ಬೆಂಕಿ ಇದ್ದ ಹಾಗೆ, ತೀರಾ ಹತ್ರಕ್ಕೆ ಹೋದ್ರೆ ನಮ್ಮನ್ನು ಸುಟ್ಟಾಕ್ಬಿಡುತ್ತೆ. ತೀರಾ ದೂರನೂ ಇರಬಾರ್ದು, ತೀರಾ ಹತ್ರಕ್ಕೂ ಹೋಗಬಾರ್ದು. ನೋಡಿ, ನೀವು ಬೆಂಕಿ ಕಾಸ್ಕೊಳ್ಬೇಕು ಅಂದರೆ ಬೆಂಕಿ ಒಳಗೆ ಕೂತ್ಕೊಳ್ಬೇಕು ಅಂತ ಏನಿಲ್ಲ, ಸ್ವಲ್ಪ ದೂರ ನಿಂತ್ಕೊಂಡ್ರೆ ಅದರ ಶಾಖವನ್ನು ನೀವು ಪಡ್ಕೊಳ್ಬೋದು. ಹಾಗಾಗಿ ದೇಶವನ್ನು ಸುತ್ತೋದು, ಶಾಸ್ತ್ರವನ್ನು ಚರ್ಚೆ ಮಾಡುವುದು, ಪಂಡಿತರ ಮಿತ್ರತ್ವವನ್ನು ಮಾಡುವುದು, ಧೀರ ಹೆಂಡತಿ ಅಥವಾ ಬುದ್ಧಿವಂತ ಹೆಂಡತಿ ಅಥವಾ ಬುದ್ಧಿವಂತ ಗಂಡನನ್ನು ಮದುವೆ ಆಗುವುದು, ಕಡೆಯದಾಗಿ ದೊಡ್ಡ ಮಂತ್ರಿಗಳ ಅಥವಾ ದೊಡ್ಡವರ ಸಹವಾಸ ಮಾಡುವುದು. ಆದರೆ ನೀವು ಇವೆಲ್ಲ ಮಾಡಿದ್ರೂ ಕೂಡ ಸ್ವಯಂ ನಿಮ್ಮದು ಅಂತ ಒಂದು ವಿವೇಕ ಇಲ್ಲದೆ ಹೋದರೆ ಯಾರು ಸಹವಾಸ ಮಾಡಿದ್ರೂ ನಮ್ಮ ಬದುಕು ಅಷ್ಟೇ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಬುದ್ಧಿವಂತನಾಗೋದಕ್ಕೆ, ಮನುಷ್ಯ ತನ್ನ ಜೀವನವನ್ನು ನೆಮ್ಮದಿಯಾಗಿ ಕಳೆಯೋದಕ್ಕೆ ಒಂದಷ್ಟು ಸಹವಾಸಗಳನ್ನು, ಒಂದಷ್ಟು ಅಧ್ಯಯನಗಳನ್ನು, ಒಂದಷ್ಟು ಸ್ನೇಹವನ್ನು, ಸಂಗಾತಿಯನ್ನು ಆಯ್ಕೆ ಮಾಡೋ ವಿಚಾರಗಳು ಕೂಡ ಅವನ ಬದುಕನ್ನು ನಿರ್ಧಾರ ಮಾಡ್ತವೆ ಅಂತ. ಇದರಲ್ಲಿ ಯಾವುದಾದ್ರೂ ಒಂದಾರ ಮಾಡಿ ನಿಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ. ಒಳ್ಳೆಯದಾಗಲಿ, ಮತ್ತೆ ಸಿಗೋಣ. ಹರೇ ಕೃಷ್ಣ.